ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಗಂಗಾ ಕಲ್ಯಾಣ ಯೋಜನೆ ಕೂಡ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕರ್ನಾಟಕ ಯೋಜನೆಯಲ್ಲಿ ಇದು ಒಂದು ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಂಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಫ್ರೆಂಡ್ಸ್, ಅಂದರೆ ಉಚಿತವಾಗಿ ನೀವು ಬೋರ್ವೆಲ್ ಹಾಕಿಕೊಳ್ಬೋದು ಫ್ರೆಂಡ್ಸ್. ಯಾವ ರೀತಿ ಅಂದರೆ ಸಬ್ಸಿಡಿ ಮುಖಾಂತರ ನೀವು ಉಚಿತವಾಗಿ ಬೋರ್ವೆಲ್ ಹಾಕಿಕೊಳ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ಹೊಲ ಗದ್ದೆಯಲ್ಲಿ ನೀರು ಉಣಿಸಲು ಇದು ಸಾಕಷ್ಟು ಯೋಜನೆ ಕೂಡ ಇದೊಂದಾಗಿದೆ ಅಂತ ಹೇಳ್ಬೋದು. ಅಂದರೆ ಉಚಿತವಾಗಿ ನೀವು ಸಹಾಯಧನ ಪಡೆಯುವುದು ಮತ್ತು ಸಬ್ಸಿಡಿ ಮುಖಾಂತರ ನೀವು ಬೋರ್ವೆಲ್ ಕೂಡ ಹಾಕಿಕೊಳ್ಬೋದು. ಇದು ಕಂಪ್ಲೀಟ್ ಮಾಡಿ ಮಾಹಿತಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ವೀಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ರೈತರಾಗಿದ್ದರೆ. ನೋಡಿ ಫ್ರೆಂಡ್ಸ್, ಅಂದರೆ ನೀರಾವರಿಯನ್ನು ಸುಲಭಗೊಳಿಸುವಂಥ ಯೋಜನೆ ಕೂಡ ಇದಾಗಿದ್ದು ಫ್ರೆಂಡ್ಸ್. ಅಂದರೆ ಈ ಸಾಕಷ್ಟು ಅಂದರೆ ಕರ್ನಾಟಕದಂಥ ವಿವಿಧ ರಾಜ್ಯಗಳಲ್ಲಿ ಕೂಡ ಈ ಯೋಜನೆ ಕೂಡ ಒಂದಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾಕಷ್ಟು ಹೊಲ ಗದ್ದೆಯಲ್ಲಿ ಬೋರ್ವೆಲ್ ಇರದ ಕಾರಣದಿಂದ ಸಾಕಷ್ಟು ನೀರು ಉಣಿಸಲು ಸಾಧ್ಯವಾಗಲ್ಲ ಕಾರಣ ಇದೆ ಫ್ರೆಂಡ್ಸ್. ಹಾಗೆ ಸಾಕಷ್ಟು ಅಂದರೆ ಬೋರ್ವೆಲ್ ಕೂಡ ಇರುವುದಿಲ್ಲ ಫ್ರೆಂಡ್ಸ್. ಅಂದರೆ ಸಾಕಷ್ಟು ರೈತರಿಗೆ ಕೂಡ ಕೊರತೆ ಉಂಟಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ಹೊಲಗದಲ್ಲಿ ನೀರು ಉಣಿಸಲು ಬೋರ್ವೆಲ್ ಕೂಡ ಹಾಕಿಕೊಳ್ಳಬಹುದು ಫ್ರೆಂಡ್ಸ್, ಅದು ಉಚಿತವಾಗಿ ಮತ್ತು ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು ರೈತರಿಗದೇ ಈ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ನೀವು ಸಬ್ಸಿಡಿ ಮುಖಾಂತರ ಈ ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಅಂದರೆ ಈ ಯೋಜನೆ ಮತ್ತು ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಇದು ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಯೋಜನೆ ಫ್ರೆಂಡ್ ನೋಡಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಸಬ್ಸಿಡಿ ನೀಡಲಾಗುತ್ತದೆ ಎಂದು ಹೇಳಲಾಗಿದೆ ಫ್ರೆಂಡ್ಸ್. ಅದೇ ಅತ್ಯತ್ಯಗದ ಪ್ರತಿಯೊಂದು ಘಟಕದ ವೆಚ್ಚವನ್ನು ಪರಿಗಣಿಸಲಿರುವ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲು ಯೋಜನೆ ಶಕ್ತಿಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಕರ್ನಾಟಕದ ಸ್ವಲ್ಪ ಅಖ್ಯಾತರಾದ ಅಭಿವೃದ್ಧಿಗೆ ನಿಗಮದ ಇಚ್ಚಿಗೆ ಕರ್ನಾಟಕ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಪರಿಚಿತವಾದ ಉಪಯುಕ್ತ ಕ್ರಮದಲ್ಲಿ ಭಾಗವಹಿಸಿರುವ ಕೃಷಿ ಭೂಮಿಗೆ ನೀರಾವರಿಯನ್ನು ಸೌಲಭ್ಯವನ್ನು ಪಡೆಯುತ್ತಾರೆ ಫ್ರೆಂಡ್ಸ್. ನಂತರ ಅದನ್ನು ಪಂಪ್ ಸರಿಗಳನ್ನು ಸಬ್ಸಿಡಿ ಬಿಡಿ ಭಾಗದೊಂದಿಗೆ ಒದಗಿಸಲಾಗುತ್ತದೆ. ಬೋರ್ವೆಲ್ಗಳನ್ನು ಕೊರೆಯುವುದು ಮತ್ತು ಅಥವಾ ತೆರೆಯಲು ಬಾವಿಗಳು ಅಗೆಯುವುದು ಫ್ರೆಂಡ್ಸ್. ಮತ್ತು ಪ್ರತಿಯೊಬ್ಬರ ಬೋರ್ವೆಲ್ ಯೋಜನೆಯಲ್ಲಿ ಫ್ರೆಂಡ್ಸ್ 1.50 ಲಕ್ಷದಿಂದ 3 ಲಕ್ಷದವರೆಗೆ ಆಡಳಿತ ಮಂಡಳಿ ಮಂಜೂರು ಮಾಡಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಈ ಹಣದಲ್ಲಿ ಕೊಳವೆ ಬಾವಿ ಕೊರೆಸಿ ಪಂಪ್ಗಳಿಗೆ ಬೆಂಬಲ ನೀಡಿದಂಥ ವಿದ್ಯುತ್ಕರಣದಿಗೆ ಅಂದರೆ 50,000 ಮೀಸಲಾಗುತ್ತದೆ ಫ್ರೆಂಡ್ಸ್. ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ 3.5 ಲಕ್ಷ ಸಹಾಯಧನ ನೀಡಲಾಗುತ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಸಣ್ಣ ಅಥವಾ ಅತಿ ಸಣ್ಣ ರೈತರಿಗೆ ಮಾತ್ರ ಈ ಯೋಜನೆಯ ಜಾರಿ ಅರ್ಜಿ ಕೂಡ ಸಲ್ಲಿಸಬಹುದು ಫ್ರೆಂಡ್ಸ್. ಅಂದರೆ ಅಲ್ಪಸಂಖ್ಯಾತರ ಜನಸಂಖ್ಯೆಯಿಂದ ಸದಸ್ಯರು ಮಾತ್ರ ಅರ್ಜಿ ಕೂಡ ಸಲ್ಲಿಸಬಹುದಾಗಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಶಾಶ್ವತ ನೀರಿನ ಮೂಲವನ್ನು ಇಲ್ಲದಿದ್ದರೆ ನೀರಿನ ತಾಣಗಳಲ್ಲಿ ಕೊಳವೆ ಬಾವಿಗಳು ನಿರ್ಮಿಸಲು ನಿಗಮ ಖಾಸಗಿ ನಾಗರಿಕ ಸಾಲ ನೀಡುತ್ತದೆ ಫ್ರೆಂಡ್ಸ್. ಅಂದರೆ ಕೃಷಿ ಚಟುವಟಿಕೆ ಬೆಂಬಲಿಸುವಂತೆ ನಿಮಗೆ ಸಾಲ ಕೂಡ ನೀಡಲಾಗುತ್ತದೆ ಫ್ರೆಂಡ್ಸ್. ಅಂದರೆ ಬೋರ್ವೆಲ್ ಕೂಡ ನಿರ್ಮಿಸಲು ಒಟ್ಟು ನಿಮಗೆ 1.5 ಲಕ್ಷ ತರಣೆ ನೀಡಲಾಗುತ್ತೆ ಫ್ರೆಂಡ್ಸ್. ಯೋಜನೆ ಸಂಬಂಧಿತ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆ ನಿಮಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲು ಏನ್ಬೇಕಾಗುತ್ತೆ, ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ ಯೋಜನೆ ಮೊದಲು ಫ್ರೆಂಡ್ಸ್. ಅಂದರೆ ವರದಿ ಪ್ರಮಾಣಪತ್ರ ಬೇಕಾಗುತ್ತೆ, ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ, BPL ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಇಚ್ಚಿತ್ತಿನ RTC ಬೇಕಾಗುತ್ತೆ ಫ್ರೆಂಡ್ಸ್, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಫ್ರೆಂಡ್ಸ್, ಮತ್ತು ಸಂಬಂಧಿ ಪ್ರಾಧಿಕಾರದಿಂದ ಯೋಜಿಸಲಾದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಪ್ರಮಾಣತೆಗಳನ್ನು ಸ್ವಯಂತ ಘೋಷಣೆ ರೂಪದಲ್ಲಿ ಭೂ ಕಂದಾಯ ಸರಸ್ತಿಯನ್ನು ಪಾವತಿಸಿದಂಥ ಜಾಮೀನುದಾರರ ಸ್ವಲಂಬ ಘೋಷಣೆ ರೂಪ ಬೇಕಾಗುತ್ತೆ ಫ್ರೆಂಡ್ಸ್. ಇವತ್ತು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಫ್ರೆಂಡ್ಸ್. ಇವತ್ತು ಡಾಕ್ಯುಮೆಂಟ್ಸ್ ನಿಮಗೆ ಇದ್ದರೆ ಫ್ರೆಂಡ್ಸ್, ಗಂಗಾ ಕಲ್ಯಾಣ ಯೋಜನೆ ಕೂಡ ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್ಸ್. ಉಚಿತವಾಗಿ ನೀವು ಬೋರ್ವೆಲ್ ಕೂಡ ಹಾಕಿಕೊಳ್ಬೋದು ಫ್ರೆಂಡ್ಸ್ ಸಬ್ಸಿಡಿ ಮುಖಾಂತರ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕಾನ್ ಸವತ್ತೀನಿ. ಯಾವ ಥರ ಸಹ ವಿಡಿಯೋಕ್ಕೆ ಬೇಗ ಪಡೆದುಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.